ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರೆಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಬೀನ್ಸ್ ಪಲ್ಯ ಫುಲ್ ಸಿಂಪಲ್ ರೀತಿಯಲ್ಲಿ ಮಾಡಿಕೊಡೋದು ಹೇಳ್ತೀನಿ, ಹೆಂಗೆ ಮಾಡಬೇಕು ಅಂತ. ಇದು ಬೀನ್ಸ್ ಅದ, ಇದನ್ನು ಹೆಚ್ಚಿಟ್ಕೊಂಡೀನಿ. ನಿನ್ನೆ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೆ. ಯಾವತ್ತು ಮಾಡ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿರ್ತೀನಲ್ಲ, ಅದು ಹಿಂದಿನ ದಿವಸನೇ ಹೆಚ್ಚಿಟ್ಕೊಂಡ್ಬಿಟ್ಟಿರ್ತೀನಿ. ಕೈಲಿ ಮುರಿದಿಟ್ಕೊಂಡಿದ್ದೆ, ಹೆಚ್ಚೋದಂದ್ರೇ ಕೈಲಿ ಮುರಿದಿದ್ದೆ. ಸೊ ಇವತ್ತು ಮುಂಜಾನೆ ಅದನ್ನು ಸ್ವಚ್ಛ ತೊಳೆದು ಈಗ ಅದನ್ನು ಕುಕ್ಕರ್ನಾಗ ಬೇಯಿಸ್ಕೊಂಡ್ಬಿಡ್ತೇನೆ. ಯಾಕಂದರೆ ಇದು ಅಷ್ಟು ಎಳೆ ಇಲ್ಲ, ಸ್ವಲ್ಪ ಬಲ್ತಿದ್ದದ ಬೀನ್ಸ್. ಅದಕ್ಕೆ ನಾ ಈ ರೀತಿ ಪಲ್ಯ ಮಾಡ್ಲಿಕ್ಕೆತ್ತೀನಿ. ಇದನ್ನು ಕುಕ್ಕರ್ನಾಗ ಹಾಕಿ ಅದರೊಳಗೆ ಒಂದು ಸ್ವಲ್ಪ ಹರಳುಪ್ಪು ಹಾಕಿ, ಸ್ವಲ್ಪ ಅಲ್ಲ, ನಮಗೆ ಎಷ್ಟು ಬೀನ್ಸ್ ಪಲ್ಯ ಅದ ಅಷ್ಟು ನೋಡಿಕೊಂಡು ಹರಳುಪ್ಪು ಹಾಕಿ ನೀರು ಹಾಕಿ ಒಂದು ಎರಡು ವಿಸಲ್ ಮಾಡಿಸ್ಬಿಟ್ಟೆ. ಎರಡು ವಿಸಲ್ ಕೂಗಿಸಿ ಇಟ್ಬಿಟ್ಟೆ. ನನ್ನ ಮಗಳು ಸುನಿಧಿ 8:30 ಸ್ಕೂಲ್ಗೆ ಹೋಗ್ತಾಳೆ, ಅಷ್ಟರೊಳಗೆ ಮುಂಜಾನೆ ಎದ್ದು ಒಮ್ಮೆ ಇದನ್ನು ವಿಸಲ್ ಮಾಡಿ ಇಟ್ಬಿಟ್ಟಿದ್ದೆ ನಾನು ಹೊಡಿಸಿ. ಅಂದರೆ ನಂಗೆ ಆಮೇಲೆ ಪಲ್ಯ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಫುಲ್ ಆರು ಬಂದಿತ್ತಂದ್ರೆ ಪಲ್ಯ ಮಾಡ್ಬೋದು ನಾವು ಈಸಿಲಿ. ಸೊ ಅದಕ್ಕೆ ಅದನ್ನು ಕುಕ್ಕರ್ನಾಗ ವಿಸಲ್ ಹೊಡಿಸಿ ಇಟ್ಕೊಂಬಿಟ್ಟೆ. ಈಗ ನಾವು ಸುನಿಧಿ ಸ್ಕೂಲ್ಗೆ ಹೋದ್ಲು, ಆಕೆಗೆ ಡಬ್ಬಿ ಕಟ್ಟಿ ಮಾಡಕ್ಕಿನ ಸ್ಕೂಲಿಗೆ ಕಳಿಸಿದ ಮೇಲೆ ಒಂದು ಅಡುಗೆ ಶುರು ಮಾಡಿದೆ. ಒಂದು ಬುಟ್ಟಿ ಕಾಯ್ಲಿಕ್ಕಿಟ್ಟು ಅದರೊಳಗೆ ಯಾವಾಗಲೂ ನನ್ನ ಹತ್ರ ಒಗ್ಗರಣೆ ರೆಡಿ ಇದ್ದೇ ಇರ್ತದೆ, ನಾನು ಮಾಡಿ ಇಟ್ಕೊಂಬಿಡ್ತೀನಿ. ಒಂದು ದಿವಸಕ್ಕೆ ಇಡೀ ದಿವಸ ಆಲ್ಮೋಸ್ಟ್ ಎಷ್ಟು ಆಗ್ತದೆ ಅಷ್ಟು, ಉಳಿದ್ರೂ ಕೂಡ ಮರುದಿವಸ ಯೂಸ್ ಮಾಡ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಅದು ಒಂದು ಬುಟ್ಟಿ ಕಾಯ್ಲಿಕ್ಕಿಟ್ಟೆ, ಅದರೊಳಗೆ ಒಗ್ಗರಣೆ ಹಾಕಿದೆ. ಅದು ಪಲ್ಯ ಬೆಂದಿದ್ದದ ಎಲ್ಲ ರೆಡಿ ಅದ ನೋಡ್ರಿ. ಇಲ್ಲಿ ನೀರಿನಂಶನೂ ಅದ, ಅದನ್ನು ನಾವು ನೀರಿನಂಶ ಇರಬೇಕು, ಫುಲ್ ಡ್ರೈ ಬೇಯಿಸ್ಕೋಬಾರ್ದು. ನೋಡ್ರಿ ಕಲರ್ ಹೆಂಗೆ ಬಿಟ್ಟದ, ಸ್ವಲ್ಪ ಬಲ್ತಿದ್ದ ಬೀನ್ಸ್ ಇತ್ತಂದ್ರೆ ಹಿಂಗೆ ಕಲರ್ ಬರ್ತದೆ, ಎಳೆ ಇತ್ತಂದರೆ ಗ್ರೀನ್ ಕಲರೇ ಇರ್ತದೆ, ಚೆನ್ನಾಗಿರ್ತದೆ ಅದು. ಅದನ್ನು ನಾ ಹಿಂಗೆ ಕುಕ್ಕರ್ನಾಗ ಬೇಯಿಸ್ಕೊಳ್ಳೋದಿಲ್ಲ, ಅದನ್ನು ಡೈರೆಕ್ಟ್ ಎಣ್ಣೆ ಒಳಗೆ ತಾಳಿಸ್ತೀನಿ. ಸೊ ಒಗ್ಗರಣೆ ಹಾಕಿಬಿಟ್ಟಿದ್ದೆಲ್ಲ, ಸೊ ಅದು ಕಾದ್ಕೊಳ್ಳಿ, ಅದರೊಳಗೆ ಉದ್ದಿನ ಬೇಳೆ, ಆಮೇಲೆ ಕಡಲೆಬೇಳೆ, ಅದು ನನಗೆ ಬೇಕಾ ಬೇಕು. ಉದ್ದಿನ ಬೇಳೆ, ಕಡಲೆಬೇಳೆ, ಅರಿಶಿನ, ಕೆಲವೊಂದು ಐಟಮ್ ಅವ, ಆಮೇಲೆ ಜೀರಿಗೆ, ಇವೆಲ್ಲ ಇಲ್ಲಾಂದ್ರೆ ಅಡುಗೆ ಮಾಡೋದು ನಂಗೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ಹಾಗಾಗಿ ನಾನು ಅವು ಯೂಸ್ ಮಾಡಿಕೊಂಡೇ ಮಾಡ್ಕೋತಿರ್ತೀನಿ. ಸೊ ಉದ್ದಿನ ಬೇಳೆ, ಕಡಲೆಬೇಳೆ ಹಾಕಿದೆ, ಅದನ್ನು ಚೆಂದಾಗಿ ತಾಳಿಸ್ಕೋಬೇಕು, ಕೆಂಪು ಆಗಬೇಕಲ್ಲ, ಅದು ಕಮ್ಮಗೆ ಹುರಿದಂಗೆ ಆಗಬೇಕದು. ಸೊ ಅದಕ್ಕೆ ಹುರಿಯೋದು, ಅದನ್ನು ಒಗ್ಗರಣೆ ಒಳಗೆ ಹಾಕಿ ಚೆಂದಾಗಿ ಹುರ್ಕೊಂಡು ಅಲ್ಲಿ ಬಾಜುಕ್ಕೆ ಒಂದು ಇದು ಕಡಾಯಿ ಕತೆ ಅದ, ಅದರೊಳಗೆ ನಾನು ಸಣ್ಣ ಉಳ್ಳಾಗಡ್ಡಿ ಇರ್ತಾವಲ್ಲ ಬೇಬಿ ಆನಿಯನ್ ಅಂತಾರಲ್ಲ, ಅದನ್ನು ತಾಳಿಸ್ಲಿಕ್ಕಿಟ್ಟಿದ್ದೆ. ಅದರೊಳಗೆ ಈಗ ಬ್ಯಾಳಿ ಹಾಕಿ, ತೊಗರಿ ಬ್ಯಾಳಿ ಹಾಕಿ, ಅದರೊಳಗೆ ಹುಣಸೆಹಣ್ಣು ಹಾಕಿ ಅದು ಹುಳಿ ಮಾಡ್ಲಿಕ್ಕತ್ತೇನೆ. ಸಣ್ಣ ಉಳ್ಳಾಗಡ್ಡಿದು ಹುಳಿ ಮಾಡ್ಲಿಕ್ಕತ್ತಿದ್ದೆ ಆ ಕಡೆ ಸೈಡ್, ಈ ಕಡೆ ಸೈಡ್ ಪಲ್ಯ ಮಾಡ್ಲಿಕ್ಕತ್ತಿದ್ದೆ. ಮೊದಲೊಮ್ಮೆ ಇಲ್ಲಿ ಬಕ್ರಿ ಮಾಡಬೇಕಂತ ನೀರು ಕಾಸಿಟ್ಕೊಂಡು ಹೆಸರು ಹಾಕಿ ತಕ್ಕೊಂಡು ಆಮೇಲೆ ಬುಟ್ಟಿ ಕಾಯ್ಲಿಕ್ಕಿಟ್ಟಿನಿ. ಒಮ್ಮೆ ನಾವು ಅಡುಗೆಗಂತ ನಿಂತ ಮೇಲೆ ಎಲ್ಲ ಮುಗಿಸಿ ಹೊರಗೆ ಬರೋದು, ಹಾಗೆ ಬರೋಂಗಿಲ್ಲ. ಸೊ ಆಲ್ಮೋಸ್ಟ್ ಮುಗಿಸೋದು, ಏನು ಇದ್ರೆ ಒಂದೆರಡು ಐಟಮ್ಸ್ ಇರ್ತದೆ ಮಾಡಿ ಸಾಕಷ್ಟು ಮಾಡ್ಲಿಕ್ಕೆ ಬರ್ತದೆ. ಸೊ ಈಗ ಅದು ಕಡಲೆಬೇಳೆ ಉದ್ದಿನ ಬೇಳೆ ಚಲೋ ಒಂದು ಸ್ವಲ್ಪ ಕೆಂಪಗಾಗಿತ್ತು. ನಮ್ಮದು ಇದು ಬೀನ್ಸ್ ಏನು ಬೇಯಿಸಿ ಇಟ್ಕೊಂಡಿದ್ದೆಲ್ಲ ಉಪ್ಪು ಹಾಕಿ ಅದನ್ನು ಹಾಕಿದೆ. ಆ ನೀರು ಕೂಡ ಹಾಕಬೇಕು, ನೀರಿನೊಳಗೆ ಅದ್ರದ್ದು ಅಂಶ ಇರ್ತದೆ, ಬೆಂದಿದ್ದು ಪ್ರೋಟೀನ್ಸ್ ವಿಟಾಮಿನ್ಸ್ ಎಲ್ಲ ಇರ್ತಾವೆ. ಸೊ ಅದನ್ನು ನಾವು ಚೆಲ್ಲಬಾರ್ದು, ಅದಕ್ಕೆ ನೀರು ಹಾಕೊಂಬಂದು ಸ್ವಲ್ಪ ನೀರು ಹಾಕ್ಕೊಳ್ರಿ, ಅದ್ರ ನೀರು ಹಾಕಿ ಬೇಯಿಸ್ಕೋಬೇಕು. ಅದನ್ನು ಹಾಕಿ ಬೇಯಲಿಕ್ಕಿಟ್ಟು ಈಗ ಅದಕ್ಕೆ ಏನೇನು ಹೆಂಗಿದ್ರೂ ಬೆಂದಿದ್ದೇ ಇರ್ತದಲ್ಲ, ಅದನ್ನು ಹೆಚ್ಚು ನಾವು ತಾಳಿಸ್ಬೇಕಂತೇನಿಲ್ಲ. ಸೊ ಅದರೊಳಗೆ ಖಾರ ಪುಡಿ ಹಾಕಿದೆ ರುಚಿಗೆ, ಎಷ್ಟು ಬೇಕಷ್ಟು ಅರಿಶಿನ ಪುಡಿ ಹಾಕಿದೆ. ನನ್ನ ಎಲ್ಲ ಅಡುಗೆ ಒಳಗೆ ಅರಿಶಿನ ಪುಡಿ ಇದ್ದೇ ಇರ್ತದೆ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿರಿ, ಅರಿಶಿನ ಪುಡಿ ಹಾಕೇ ಹಾಕಿರ್ತೇನೆ ನಾ ಎಲ್ಲದ್ರಾಗು. ಅದನ್ನು ಹಾಕಿದೆ, ಮುಂದೆ ಬೆಲ್ಲ, ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸನೂ ಹಾಕಿದೆ ನಾನು, ಆಮೇಲೆ ಹಿಂಗು. ಒಗ್ಗರಣೆ ಒಳಗೆ ಹಿಂಗೆ ಇರ್ತದೆ, ಆದರೂ ಕೂಡ ನಂಗೆ ಮೇಲೆ ಹಾಕ್ತೇನೆ ಒಂದು ಸ್ವಲ್ಪ, ಟೇಸ್ಟ್ ಚಲೋ ಕೊಡ್ತದಂತೆ. ಇದನ್ನು ಚೆಂದಾಗಿ ಕೈ ಆಡಿಸ್ಬಿಡೋದು, ನೀರು ಇರ್ತದೆ, ನೀರಿನ ಅಂಶ ಇರ್ತಾನೆ, ಉಪ್ಪಂತೂ ಮೊದಲೇ ಹಾಕ್ಬಿಟ್ಟಿರ್ತೇವಲ್ಲ. ಸೊ ಹಂಗಾಗಿ ಬರೀ ಕೈ ಆಡಿಸಿ ಚೆಂದಾಗಿ ಮುಚ್ಚಿಟ್ಬಿಡ್ಬೇಕು ಅದನ್ನು. ಈ ಪಲ್ಯ ಬಕ್ರಿಗೂ ಟೇಸ್ಟ್ ಆಗ್ತದೆ, ಆಮೇಲೆ ಚಪಾತಿಗೂ ಟೇಸ್ಟ್ ಆಗ್ತದೆ, ಅನ್ನಕ್ಕೂ ಟೇಸ್ಟ್ ಇರ್ತದೆ. ಬೀನ್ಸ್ ಪಲ್ಯ ಒಳಗೆ 5-6 ವೆರೈಟಿ ಮಾಡ್ಬೋದು, ಇದು ಒಂದು ವೆರೈಟಿ. ಆಮೇಲೆ ಸ್ಪೆಷಲ್ ಇದು ಸಿಂಪಲ್ ಅಂದರೂ ನಾ ಯಾಕೆ ಇವತ್ತು ಇದನ್ನು ತೋರಿಸ್ಲಿಕ್ಕತ್ತೀನಿ ಅಂದ್ರೆ, ಇದಕ್ಕೆ ನಾನು ಧನಿಯಾ ಪೌಡರ್ ಹಾಕೀನಿ. ಅದೇನು ಮೊನ್ನೆ ನಾ ಒಂದು ನಿಮ್ಗೆ ರೆಸಿಪಿ ಕಳಿಸಿದ್ದೆ ಯೂಟ್ಯೂಬ್ ಒಳಗೆ, ಆ ಧನಿಯಾ ಪೌಡರ್ ಇದ್ರೊಳಗೆ ಹಾಕೀನಿ. ಸೊ ಈ ಟೈಪ್ ನಾವು ಪಲ್ಯ ಮಾಡ್ಬೋದು ಆ ಧನಿಯಾ ಪೌಡರ್ ಹಾಕಿ ಅಂತ ಹೇಳಲಿಕ್ಕೂ ಒಂದು ಆ ಕಾರಣದಿಂದ ನಾನು ಇವತ್ತು ವಿಡಿಯೋ ಮಾಡಬೇಕಾಯ್ತು.
ಆಮೇಲೆ ಚೆಂದಾಗಿ ಕೈಯಾಡಿಸಿ ಇದನ್ನು ಮುಚ್ಚಿಟ್ಬಿಡೋಣಂತ ಒಂದು 10 ನಿಮಿಷ. 10 ನಿಮಿಷ ಏನಿಲ್ಲ, ಒಂದು 5 ನಿಮಿಷ ಸಾಕು, ಯಾಕಂದರೆ ಅದ್ರೊಳಗೆ ನೀರು ಅಂತ ಪರಿ ಏನು ಇದ್ದಿದ್ದಿಲ್ಲ. ಆಮೇಲೆ ನಾನು ಕರಿಬೇವು ಪುಡಿ ಯಾವಾಗಲೂ ಮಾಡಿ ಇಟ್ಕೊಂಡಿರ್ತೀನಿ. ಭಾಳ ಕರಿಬೇವು ಇತ್ತಂದ್ರೆ ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಹಿಂಗೆ ಪಲ್ಯಾಗ ಹುಳಿಗೆ ಸಾರಿಗೆ ಬೇಕಾದಕ್ಕೆ ನಾವು ಹಾಕೋಬೋದು ಅದನ್ನು. ಈಗ ಪಲ್ಯಕ್ಕೆ ಹಾಕಿದ್ದೆ, ಅದನ್ನು ಹಾಕಿ ಚೆಂದಾಗಿ ಇನ್ನೊಮ್ಮೆ ಕೈ ಆಡಿಸಿ ಮುಚ್ಚಿಟ್ಬಿಡೋದು ಅದನ್ನು. ಇದು ಸ್ವಲ್ಪ ಸಣ್ಣಗೆ ಹೆಚ್ಕೊಂಡು ಈ ಟೈಪ್ ಪಲ್ಯ ಮಾಡಿದರೆ ಪಲ್ಯ ಅನ್ನನೂ ಕಲಿಸ್ಬೋದು, ಭಾರಿ ಟೇಸ್ಟಿಯಾಗಿರ್ತದೆ. ಇದರೊಳಗೆ ಒಂದು ಬೀನ್ಸು ಆಮೇಲೆ ಅಂತೇಳಿ ಹಾಕಿದೆ, ಕುಕ್ಕರ್ನ ಬೆಂದಿದ್ದಿಲ್ಲ ಅದು, ಅದು ಹಾಕಿದೆ. ಆದರೆ ಯಾಕೋ ಭಯೋ ಹಂಗೆ ಕಾಣಲಿಲ್ಲ ಅದು ಬೀನ್ಸದ್ದು ಒಂದು ಹೋಳು. ಅದನ್ನು ತೆಗೆದು ಹುಳಿ ಒಳಗೆ ಹಾಕ್ಬಿಡ್ತೀನಿ, ವೇಸ್ಟ್ ಮಾಡೋದು ಬೇಡ. ಈಗ ಎಲ್ಲ ಒಂದು ಸ್ವಲ್ಪ ತುಟ್ಟಿಗಾಲ, ಸೊ ಅದಕ್ಕೆ ಯಾಕೆ ಆ ಹೋಳು ಬಿಡ್ಬೇಕು ಅನ್ಕೋತ ಹುಳಿ ಒಳಗೆ ಹಾಕಿನಿ. ಸೊ ಇಲ್ಲಿ ಬೀನ್ಸ್ ಪಲ್ಯ ಕುದಿಲಿಕ್ಕತ್ತದ ಇಲ್ಲ ನೋಡಿರಿ, ಸಣ್ಣ ಉಳ್ಳಾಗಡ್ಡಿ ಅಂತಾರಲ್ಲ, ಸಾಂಬಾರು ಈರುಳ್ಳಿನೂ ಅಂತಾರೆ ಅದಕ್ಕೆ, ಬೇಬಿ ಆನಿಯನ್ನು ಅಂತಾರೆ, ಎಲ್ಲ ರೀತಿಯೂ ಹೇಳಿಬಿಟ್ಟೇನೆ ನೋಡಿರಿ. ಸೊ ಅದ್ರದ್ದು ಹುಳಿ ಮಾಡೇನಿ, ತೊಗರಿಬೇಳೆ ಹಾಕಿ ಹುಳಿ ಮಾಡೇನಿ. ಇಲ್ಲಿ ಬಕ್ರಿಗೆ ಹೆಸರು ಹಾಕಿಟ್ಟೇನಿ. ಇವೆರಡೂ ಅಡುಗೆ ಆಗೋದ್ರಾಗ ಇಲ್ಲಿ ಬಕ್ರಿಗೆ ಏನು ಹೆಸರು ಹಾಕಿರ್ತೀನಲ್ಲ ಅದು ಆರ್ತದೆ. ಒಂದು ಬಕ್ರಿ ಮಾಡ್ಕೊಂಡು ತಕೊಂಡ್ಬಿಟ್ರೆ ಆಗೋಯ್ತು. ಸೊ ಎಲ್ಲ ಕೆಲಸ ಒಂದು ತಾಸ್ನ ಮುಗೀತದೆ. ಆತು ನೋಡ್ರಿ, ಈ ಚಂದಾಗಾಯ್ತಂದ್ರೆ ಮುಚ್ಚಿಟ್ಬಿಡ್ಬೇಕು. ಯಾವಾಗಲೂ ಮುಚ್ಚಿಟ್ಟು ಬೇಯಿಸಿದ್ರೆ ಅದು ಟೇಸ್ಟ್ ಚಲೋ ಕೊಡ್ತದೆ ನಮ್ಗೆ. ಕೆಲವೊಂದು ಸೀಕ್ರೆಟ್ಸ್ ಇವು ಅಡುಗೆ ಮಾಡೋದ್ರಾಗ. ಸೊ ರೆಡಿ ಆಯ್ತು ನೋಡ್ರಿ, ಬೀನ್ಸ್ ಪಲ್ಯ, ಯಮ್ಮಿ ಯಮ್ಮಿ ಬೀನ್ಸ್ ಪಲ್ಯ ರೆಡಿ. ಬಕ್ರಿಗರ ತಿನ್ನಿರಿ, ಚಪಾತಿಗರ ತಿನ್ನಿರಿ, ಯಾವುದಕ್ಕಾದರೂ ಸೂಟಬಲ್ ಆ ರೀತಿ ಪಲ್ಯ ಆಗಿತ್ತು. ಸೊ ಇದು ನಿಮಗೆ ಲೈಕ್ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಗೆ ಹೆಂಗೆ ಅನ್ನಿಸ್ತು ಪ್ಲೀಸ್ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನ್ನಾಗ ಬರೆದು ಕಳಿಸ್ರಿ, ಖುಷಿ ಆಗ್ತದೆ. ನೀವೆಲ್ಲ ನೋಡ್ಲಿಕ್ಕತ್ತೀರಿ ಅಂತ ನನಗೆ ಖುಷಿ ಆಗ್ತದೆ, ಮತ್ತು ನನಗೆ ಹೊಸ ಹೊಸ ರೆಸಿಪಿ ಹಾಕ್ಲಿಕ್ಕೆ ಮನಸ್ಸು ಬರ್ತದೆ. ಸೊ ಬಾಯ್.